ಸಂಡೂರು ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಪ್ರಚಾರದಲ್ಲಿ ಬಿಜಿಯಾಗಿದ್ದಾರೆ. ತಮ್ಮ ಕ್ಷೇತ್ರದಾದ್ಯಂತ ಅನ್ನಪೂರ್ಣ ತುಕಾರಾಮ್ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರದ ವೇಳೆ ಭಾರಿ ಜನಸ್ತೋಮ ಕೂಡ ಉಂಟಾಗಿತ್ತು. ಪತ್ನಿ ಅನ್ನಪೂರ್ಣ ಪರವಾಗಿ ಸಂಸದ ಈ ತುಕಾರಾಮ್ ಪ್ರಚಾರದಲ್ಲಿ ಕೂಡ ತೊಡಗಿದರು. ಸಂಡೂರು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ನಮ್ಮ ಕೆಲಸವನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ತಾರೆ, ನಮ್ಮ ಗೆಲುವು ಖಚಿತ ಅಂತ ಈ ತುಕಾರಾಮ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಿನಕ್ಕೆ ಜಿದ್ದಾಜಿದ್ದಿ ಕ್ಷೇತ್ರವಾಗ್ತಾ ಇರುವಂತಹ ಸಂಡೂರು ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಕೂಡ ಭರ್ಜರಿಯಾಗಿ ಪ್ರಚಾರವನ್ನು ಕೂಡ ಮಾಡ್ತಿದೆ. ಪ್ರತಿ ಹಳ್ಳಿಯಲ್ಲಿ ಕೂಡ ಭೇಟಿಯಾಗಿ ಅವರದೇ ಆದಂತಹ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರುವಂತಹ ಈ ತುಕಾರಾಮ್ ಅವರು ಸರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ರಿ, ಹೇಗಿದೆ ನಿಮ್ಮ ಸ್ಟ್ರಾಟಜಿ ಅಂತ? ಖಂಡಿತವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ತುಕಾರಾಮರವ ಚುನಾವಣೆ ಅಲ್ಲ, ಇದು ಸಂತೋಷ್ ಲಾಲ್ ಸಾಹೇಬರ ಚುನಾವಣೆ ಅಲ್ಲ, ಅನ್ನಪೂರ್ಣ ಅವರ ಚುನಾವಣೆ ಅಲ್ಲ, ಇದು ನಮ್ಮ ಚುನಾವಣೆ ಅನ್ಕೊಂಡು ಸ್ವಾತಂತ್ರ್ಯದ ದಿನಗಳಿಂದ ಕೂಡ ಇವತ್ತು ಕಾಂಗ್ರೆಸ್ಸಿನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಕೂಡ ಎಲ್ಲ ಪ್ರಜೆಗಳು, ಸಂಡೂರಿನ ಪ್ರಜೆಗಳು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ತಾವು ಒಬ್ಬರು ಸಹ ಇಲ್ಲಿ ಶಾಸಕರಾಗಿದ್ರಿ, ನೀವು ಈಗ ಪ್ರತಿ ಹಳ್ಳಿಗಳಲ್ಲಿ ಭೇಟಿ ನೀಡ್ತಾ ಇದ್ರಿ, ಯಾವ ರೀತಿಯಾಗಿ ಅವರಿಗೆ ಮತಗಳನ್ನ ಕೇಳ್ತಾ ಇದ್ರಿ ಅಂತ? ಖಂಡಿತವಾಗ್ಲೂ ನಾನು ಶಾಸಕನಾದ ಮೇಲೆ, ಸಂತೋಷ್ ಲಾಲ್ ಸಾಹೇಬರು ಶಾಸಕನಾದ ಮೇಲೆ ನಾವು ಬುಕ್ಕ ಕೊಟ್ಟಿದ್ವಿ. ಹೆಡ್ ಆಫ್ ಅಕೌಂಟ್ ವೈಸ್ 3509 ಕೋಟಿಗೆ ಹೆಡ್ ಆಫ್ ಅಕೌಂಟ್ ವೈಸ್ 35 ಇಲಾಖೆಗಳನ್ನ ಏನೇನು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ ಇರ್ಬೋದು, ಏನೇನು ಕಾರ್ಯಕ್ರಮಗಳನ್ನ ಇವತ್ತು ತೆರಿಗೆ ಕಟ್ಟಿರೋ ದುಡ್ಡನ್ನ ಅದನ್ನ ತೊಗೊಂಬಂದು ಏನೇನು ಕೊಟ್ಟಿದ್ವಿ ಅಂದರೆ ನಮ್ಮ ಕಾರ್ಯಕ್ರಮಗಳಿದ್ದಾವೆ, ಅದನ್ನು ಹಳ್ಳಿ ಹಳ್ಳಿಗೆ ನಾವು ಮುಟ್ಟಿಸೋಂಥ ಕೆಲಸ ನಾವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಮಾಡಿದ್ವಿ. ಆ ಭರವಸೆ ಮೇಲೆ ಇವತ್ತಿನ ದಿನ ನಾವು ಮತವನ್ನು ನಾವು ಕೇಳ್ತಾ ಇದ್ದೀವಿ. ಅವ್ರಿಗೆ ಅಕೌಂಟಬಿಲಿಟಿನೇ ಇಲ್ಲ. ಇವತ್ತು ಬರೀ ಬಂದು ಸುಳ್ಳು ಹೇಳ್ತಾರಲ್ಲ, ಕೇಂದ್ರ ಸರ್ಕಾರದ 10 ವರ್ಷ ಸರ್ಕಾರ ಜೊತೆಗೆ ಅವ್ರ ಸತ್ಕಾರ, ಅಕೌಂಟಬಿಲಿಟಿ ಹೇಳಲ್ಲ ಜನಗಳಿಗೆ. ಏನು ಬಂದು ಅದನ್ನು ಭಾಷಣ ಬಿಡೋದು, ಸಂತೋಷ್ ಲಾಲ್ ಸಾಹೇಬ್ರಿಗೆ ಬೈಯೋದು, ನಮಗೆ ಬೈಯೋದು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರೋದು. ಈಗ ಯಾಕಂದರೆ ಅವ್ರು ಕೆಲಸ ಮಾಡಿಲ್ಲ, ಅದೇ ನಮ್ಮ ಥರಲ್ಲ ಕುಡಿಲಾರ್ದ ನೆಲ ಸೊಟ್ಟಂತೆ. ಹಂಗೆ ಇವ್ರು ಬಿ ಜೆ ಪಿ ಅವ್ರದೆಲ್ಲ ತಾವು ಮಾಡೋಂಗೂ ಇಲ್ಲ, ಜೊತೆಗೆ ಅವ್ರ ಕೆಲಸನೂ ಮಾಡೋಂಗಿಲ್ಲ. ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮ್ಲವರು ಜೊತೆಯಾಗಿ ಜಂಟಿ ಆಗಿದ್ದಾರೆ ಮತ್ತು ಮನೆ ಕೂಡ ಮಾಡಿದ್ದಾರೆ, ಇದರಿಂದ ತಮಗೆ ಏನಾದರೂ ಇದರಿಂದ ಮೈನಸ್ ಆಗುತ್ತಾ? ಹೇಗೆ ನೋಡಪ್ಪ, ಜನಾರ್ದನ್ ರೆಡ್ಡಿ ಅವ್ರಿಗೆ ಇಲ್ಲಿ ಮನೆ ಇರಲಿಲ್ಲ, ಮನೆ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರು, ನಾವೆಲ್ಲರೂ ಕೂಡ ಇಲ್ಲೇ ಸಂಡೂರಿನಲ್ಲಿ ಹುಟ್ಟಿ ಬೆಳೆದಿರೋರು. ಈ ಗಂಗಾವತಿಯಲ್ಲಿ ಮನೆ ಮಾಡಿದರು, ಅರ್ಥ ಆಯ್ತಾ ಇಲ್ಲ, ಬಳ್ಳಾರಿಗೆ ಮನೆ ಮಾಡ್ಕೊಂಡಿದ್ದಾರೆ. ಮನೆ ಮಾಡೋದು ಪ್ರಶ್ನೆ ಅಲ್ಲ ಇಲ್ಲಿ, ಅವರ ಸೇವೆ ಏನಿದೆ ಏನಿದೆ, ಅವರು ಪ್ರಸ್ಕ್ರಿಪ್ಟ್ರವ್ರಿಗೆ ಅವ್ರು ಬಂದಿದ್ದಾರೆ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಮಾಡ್ತಾರೆ. 2008 ಕೂಡ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ನೋಡಿದ್ವಿ, ಇವತ್ತಿಗೂ ಆ ಚುನಾವಣೆಯಲ್ಲೆಲ್ಲೂ ನಾವು ಲೀಡ್ ತಗೊಂಡಿದ್ದೀವಿ. ಶಾಂತಕ್ನವ್ರ ಚುನಾವಣೆಗೂ ಲೀಡ್ ತಗೊಂಡಿದ್ವಿ, ಶ್ರೀರಾಮುಲು ಅವರು ಎಂ ಪಿ ನಿಂತಾಗಲೂ ಚುನಾವಣೆಗೆ ಲೀಡ್ ತಗೊಂಡಿದ್ದೀವಿ, ಮತ್ತೆ ಶಾಂತಕ್ನವ್ರ ಇದ್ದ ಬಯಲೇಶನ್ಗೂ ನಾವು ಲೀಡ್ ತಗೊಂಡಿದ್ದೀವಿ, ಅದಾದಮೇಲೆ ದೇವೇಂದ್ರಪ್ಪರ ಇದ್ದಾಗೂ ಲೀಡ್ ತಗೊಂಡಿದ್ದೀವಿ, ಮೊನ್ನೆ ಚುನಾವಣೆ ಕೂಡ ನಾವು ಲೀಡ್ ತಗೊಂಡಿದ್ದೀವಿ 21085. ಇದರಿಂದ ಏನು ಪ್ರಭಾವ ಬೀರೋದಲ್ಲ, ನಾನು ಹೇಳಿದ್ನಲ್ಲ, ಸಂಡೂರು ರಾಜರಾಳಿರ ಜಾಗ, ಎಲ್ಲರೂ ಒಂದು ರಾಜನೀತಿ ಒಂದು ಒಂದು ಆಡಳಿತ ರಾಜನೀತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಜಾಗ ಇದು. ನಾವು ಖಂಡಿತವಾಗ್ಲೂ ಯಾರ ಒಂದು ಪ್ರಭಾವಕ್ಕೆ ಒಳಗಾಗಲ್ಲ, ಕಾಂಗ್ರೆಸ್ ಗೆದ್ದೇ ಗೆಲ್ತತೆ, 100 ಕ್ಕೆ 100 ಸತ್ಯ. ಈ ಬಾರಿ ಈ ಚುನಾವಣೆಯಲ್ಲಿ ಎಷ್ಟು ಲೀಡ್ನಿಂದ ಗೆಲ್ತೀರಿ ಅಂತ ಅನಿಸ್ತಾ ಇದೆ ಸರ್? ನಾವು 100% ಒಳ್ಳೆ ಡಂಪಿಂಗ್ ಮೆಜಾರಿಟಿನಲ್ಲಿನೇ ಖಂಡಿತವಾಗ್ಲೂ ನಾವು ಗೆಲ್ತೇವೆ. ಇದು ಎಷ್ಟು ಲೀಡ್ ಕೊಡಬೇಕನ್ನೋದು ನಮ್ಮ ಪ್ರಜೆಗಳು, ನಮ್ಮ ಎಲ್ಲ ನಮ್ಮ ತಂದೆ ತಾಯಿಗಳು ಅವ್ರು ಡಿಸೈಡ್ ಮಾಡ್ತಾರೆ. ಇದಿಷ್ಟು ಏನಂದ್ರೆ ಸಂಸದರಾಗಿರುವಂತಹ ಈ ತುಕಾರಾಮ್ ಅವರ ಮಾತಾಗಿರುವಂತಹ, ಈ ಬಾರಿ ಅತಿ ಹೆಚ್ಚು ಲೀಡ್ ನಿಂದ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳಿ ಟಿವಿ 5 ಒಂದಿಗೆ ಮಾತನಾಡಿರುವಂತದ್ದು. ಕ್ಯಾಮೆರಾ ಪರ್ಸನ್ ರವಿ ಜೋತೆ, ಸಿದ್ದು, ಸಂಡೂರು.